ಅಪೋಸಿಷನ್ ಪಾರ್ಟಿಯಲ್ಲಿರುವಂತವ್ರು ಅಷ್ಟೇ ಕಾಲ್ ಎಳೆಯೋ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ನಾವು ಗೊತ್ತೇ ಇಲ್ಲ ಅಂತ ವಿಚಾರದಲ್ಲಿ ಈ ಕೆರವಿಯವ್ರ ಕೇಸ್ ಆಗಿರ್ಬೋದು, ಡಿವೈಎಸ್ಪಿ ಗಣಪತಿ ಅವ್ರ ಕೇಸ್ ಆಗಿದ್ದಾಗ ನಾನೇ ತಪ್ಪು ಮಾಡಲಿಲ್ಲ ಅಂತ ಗೊತ್ತಾದ ನನಗೆ ಅದು ಫೇಸ್ ಮಾಡಲಿಕ್ಕೆ ತೊಂದರೆ ಆಗಲ್ಲ. ಸರ್, ಪಾಲಿಟಿಕ್ಸ್ ಅಲ್ಲಿ ನಾವು ಕೆಲಸ ಮಾಡುವಂತ ಕ್ಷೇತ್ರದ ಜನ ನಮ್ಮನ್ನು ಎಷ್ಟು ಹೊಗಳ್ತಾರೋ ಅಪೋಸಿಷನ್ ಪಾರ್ಟಿಯಲ್ಲಿರುವಂತವ್ರು ಅಷ್ಟೇ ಕಾಲ್ ಎಳೆಯೋ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ನೆಗೆಟಿವ್ ಕಾಮೆಂಟ್ಸ್ ಬಂದಾಗ ಅಥವಾ ನೆಗೆಟಿವ್ ಆಗಿ ನಿಮ್ಮನ್ನು ಟೀಕೆ ಮಾಡಿದಾಗ ಅದನ್ನ ಹೇಗೆ ಲೈಕ್ ಹೇಗೆ ಫೇಸ್ ಮಾಡ್ತೀರಿ ಅಂತ? ಸಿ, ಯೋರ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಬಂದರೆ ಮಾತ್ರ ಬೆಸರ ಆಗ್ತದೆ. ಆಲ್ವೇಸ್ ಫೀಲ್ ಸುಮ್ಮನೆ ಯಾವುದು ಬೇಸ್ ಇಲ್ಲದೆ ಸುಮ್ಮನೆ ನಾವು ನಿಮ್ಗೆ ಗೊತ್ತೇ ಇಲ್ಲ ಅಂತ ವಿಚಾರದಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಿಬಿಟ್ಟು ಟೀಕೆ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಡಿ ಕೆ ರವಿ ಅವ್ರ ಕೇಸ್ ಆಗಲಿ, ಗಣಪತಿ ಅವ್ರ ಕೇಸ್ ಆಗಲಿ, ಇದಕ್ಕೆಲ್ಲ ನನಗೊಂದು ಸಂಬಂಧ ಇಲ್ಲ. ಎರಡು ಕಡೆನೂ ಸಿ ಐ ಡಿ ಪ್ರಾಬ್ಲಮ್ ಮಾಡಿದ್ದಾರೆ, ಸಿ ಬಿ ಐ ಕ್ಲೀನ್ ಚಿಟ್ ಕೊಡ್ತಾರೆ. ಆದಮೇಲೆ ಯಾರು ಈ ಅಪಾದನೆ ಮಾಡ್ತಾರೆ ಅವ್ರಿಗೆ ಒಂದು ಚೂರಾದರೂ ಹೌದಪ್ಪ ನಾವು ಇದು ಸುಳ್ಳು ಹೇಳ್ಬಿಟ್ಟಿದ್ದೀವಲ್ಲ, ಸತ್ಯಕ್ಕೆ ದೂರವಾದ ಮಾತು ಹೇಳಿದೀವಲ್ಲ, ಅವರಿಗೂ ನನಗೂ ನನಗೆ ನನ್ನ ಫ್ಯಾಮಿಲಿ ಇರ್ತದೆ, ಫ್ರೆಂಡ್ಸ್ ಇರ್ತಾರೆ, ಎಷ್ಟು ಬೇಸರ ಆಗಿದೆ ಅಂದ್ಬಿಟ್ಟು ಅವ್ರು ತಿಳ್ಕೊಬೇಕಲ್ಲ. ಸರ್, ಆ ಟೈಮಲ್ಲಿ ನನಗೆ ಹೌದು ಸರ್, ನಾನು ಯಾರು ಯಾರು ಕೇಳಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಆ ಟೈಮಲ್ಲಿ ಪ್ರಶ್ನೆನ, ಡಿ ಕೆ ರವಿ ಅವ್ರ ಕೇಸ್ ಆಗಿರ್ಬೋದು, ಡಿವೈಎಸ್ಪಿ ಗಣಪತಿ ಅವ್ರ ಕೇಸ್ ಆಗಿದ್ದಾಗ ಫ್ಯಾಮಿಲಿ ಕಡೆ ಪರ್ಸ್ನಲಿ ಕುಗ್ಗೋಗ್ತಾರೆ ಸರ್, ನಮ್ಮವ್ರ ಮೇಲೆ ಏನಾದರೂ ಒಂದು ಅಪಾದನೆ ಬಂತು ಅಂತಂದರೆ ಯಾಕೆ ಹೀಗಾಗೋಯ್ತು, ಅವ್ರು ಮಾಡಿಲ್ಲ ಅನ್ನೋದು ಗೊತ್ತಿರುತ್ತೆ. ಆ ಟೈಮಲ್ಲಿ ಹೇಗೆ ಫೇಸ್ ಮಾಡಿದ್ರಿ ಅದನ್ನ? ನನ್ನ ಕಾನ್ಶಿಯಸ್ ವಾಸ್ ಕ್ಲಿಯರ್, ನಾನೇನು ತಪ್ಪು ಮಾಡಲಿಲ್ಲ ಅದು ಗೊತ್ತಾದ ಮೇಲೆ ನನಗೆ ಅದ್ರ ಫೇಸ್ ಮಾಡೋಕ್ಕೆ ತೊಂದರೆ ಆಗಲಿಲ್ಲ. ಅಸೆಂಬ್ಲಿಯಲ್ಲಿ ಇರ್ಬೋದು, ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು. ಈವನ್ ಗಣಪತಿ ಕೇಸಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ರು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ರು. ಡೆಲ್ಲಿಯಿಂದ ದಿಗ್ವಿಜಯ್ ಸಿಂಗ್ ಅವ್ರು ಹೇಳಿದ್ರು, ರಾಹುಲ್ ಗಾಂಧಿ ಅವ್ರು ಹೇಳಿದಾರೆ ಕೊಡಬೇಡಿ ಅಂತ. ನಾನೇನು ಹೇಳಿದೆ ಆ ಡಿ ಕೆ ರವಿ ವಿಚಾರದಲ್ಲಿ ಎಷ್ಟು ಅವರು ಅಸೆಂಬ್ಲಿ ಒಳಗಡೆ ಧರಣಿ ಮಾಡಿ ಎಲ್ಲ ಮಾಡಿದ್ದಾರೆ. ಈಗ ಇಲ್ಲಿ ಒಂದು ಮ್ಯಾಜಿಸ್ಟ್ರೇಟು FIR ಮಾಡಿ ಅಂತ ಹೇಳಿದ ಮೇಲೆ ಮೋರ್ಲಿ ಐ ಕನಾಟ್ ಕಂಟಿನ್ಯೂಸ್ ಆಯಿತು. ಪ್ಲಸ್ ನನ್ನ ಪಕ್ಷಕ್ಕೆ ಹಾನಿ ಆಗ್ತದೆ, ಅವರು ಮತ್ತೆ ಅದೇ ದೊಡ್ಡ ಇಶ್ಯೂ ಮಾಡಿಬಿಟ್ಟು ಹೋಗ್ತಾರೆ. ಅದಕ್ಕೆ ಹೇಳಿದೆ, ನಾನು ಒತ್ತಾಯ ಮಾಡಿ ಹೇಳಿದೆ, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ, ನಾನು ನಿರ್ದೋಷಿ ಆದಮೇಲೆ ಅಂತ ಹೇಳ್ಬಿಟ್ಟು ತನಿಖೆ ಆಗಲಿ, ನಿರ್ದೋಷಿ ಆಗಿದೆ ಅಂದ್ಬಿಟ್ಟು ಆದಮೇಲೆ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರಿಗೆ ಮತ್ತು ಇವರಿಗೆ ದಿಗ್ವಿಜಯ್ ಸಿಂಗ್ ಅವರು ಭಾರಿ ಹೇಳೋದು ನನಗೆ ಬೇಡ ಅಂದ್ಬಿಟ್ಟು. ದನ್ ಐ ಸೆಡ್ ನೋ, ದಿಸ್ ಈಸ್ ಮೈ ಮೋರಲ್ ಡಿಸಿಷನ್, ಐ ಹ್ಯಾವ್ ಟು ರಿಸ್ಕ್.